ಶ್ರೀರಾಮ ಸಮರ್ಥ ಜೂನ್ 22. ಸುಖವು ತ್ಯಾಗದಲ್ಲಿರುತ್ತದೆ, ಭೋಗದಲ್ಲಿರುವುದಿಲ್ಲ. ಯಾವುದಾದರೊಂದು ವಸ್ತು ಬೇಕೆನಿಸಿ ಅದು ಪ್ರಾಪ್ತವಾಗದಿದ್ದರೆ ದುಃಖವಾಗುತ್ತದೆ. ಇಂಥದೊಂದು ವಸ್ತು ಬೇಕೆನಿಸಿಕೊಡಬಾರದು. ಭಗವಂತನು ಇಟ್ಟದ್ದರಲ್ಲಿಯೇ ಸಮಾಧಾನ ಹೊಂದುವುದಕ್ಕೆ ವೈರಾಗ್ಯವೆನ್ನುತ್ತಾರೆ. ನಾವು ವಿಷಯಗಳಲ್ಲಿಯೇ ಮುಳುಗುತ್ತಿರುತ್ತೇವೆ ಹಾಗೂ ಪುನಃ ಪುನಃ ವಿಷಯಗಳ ಆಶ್ರಯವನ್ನು ಹೊಂದಿದ್ದಾದರೆ ನಾವು ಅದರಲ್ಲಿಯೇ ಅಧಿಕಾಧಿಕ ಮುಳುಗುವುದಿಲ್ಲವೇ? ವಿಷಯದ ಆಸೆ ಹಿಡಿಯುವುದೆಂದರೆ ಅವುಗಳ ದಾಸರಾದಂತೆಯೇ ಇರುತ್ತದೆ. ಮನುಷ್ಯನು ಸುಖಕ್ಕಾಗಿ ಧಡಪಡಿಸುತ್ತಾನೆ ಹಾಗೂ ಕೊನೆಗೆ ದುಃಖಮಯವಾದ ವಿಷಯದ ಆಸೆಯನ್ನು ಮಾಡುತ್ತಾನೆ. ಸುಖವು ತ್ಯಾಗದಲ್ಲಿರುತ್ತದೆ, ಭೋಗದಲ್ಲಿರುವುದಿಲ್ಲವೆಂದು ಬಹಳಷ್ಟು ಜನರಿಗೆ ಮನವರಿಕೆ ಆಗುವುದಿಲ್ಲ. ಸ್ಪರ್ಶಮಣಿಗೆ ಕಬ್ಬಿಣವು ತಾಕಿತೆಂದರೆ ಅದು ಬಂಗಾರವಾಗುತ್ತದೆ, ಆದರೆ ಬೆಳ್ಳಿಯ ಸ್ಪರ್ಶದಿಂದ ಅದು ಬಂಗಾರವಾಗುವುದಿಲ್ಲ. ಅದರಂತೆ ನಾವು ದೀನರಿಗಿಂತ ದೀನ ಅಂದರೆ ಅಭಿಮಾನರಹಿತರಾಗಬೇಕು. ಹೀಗೆ ಆಗುವುದರಿಂದಲೇ ಭಗವಂತನಿಗೆ ಅನನ್ಯವಾಗಿ ಶರಣು ಹೋಗಲು ಬರುತ್ತದೆ. ಇದಕ್ಕಾಗಿ ಅವನ ಕೃಪೆಯೇ ಬೇಕಾಗುತ್ತದೆ. ನಾವು ಅದನ್ನು ನಿತ್ಯ ಪ್ರಾರ್ಥಿಸಬೇಕು. ಯಾವುದಾದರೊಂದು ವಿಷಯದಿಂದ ನಮ್ಮ ಮನಸ್ಸು ಅಸ್ವಸ್ಥವೇಕೆ ಆಗುತ್ತದೆ? ಆ ವಿಷಯವನ್ನು ನಾವು ಸತ್ಯವೆಂದು ತಿಳಿಯುವುದೇ ಇದಕ್ಕೆ ಕಾರಣ. ಇದೆಲ್ಲವೂ ಆಟವಾಗಿರುತ್ತದೆ, ಇದು ಮಿಥ್ಯೆಯಾಗಿರುತ್ತದೆಂದು ನಾಟಕದಲ್ಲಿ ನಟನು ತನ್ನ ಪಾತ್ರವನ್ನು ನಿಜದ ಹಾಗೆ ಅಭಿನಯಿಸುವಂತೆ ವ್ಯವಹಾರ ಮಾಡಬೇಕು. ಸುಖ ಸಮಾಧಾನಗಳು ಸತ್ಯದಲ್ಲಿರುತ್ತವೆ, ಮಿಥ್ಯೆಯಲ್ಲಿರುವುದಿಲ್ಲ. ಇಂದಿನವರೆಗೂ ವಿಷಯ ಸೇವನೆ ಮಾಡಿದೆವು, ಆದರೆ ನಮಗೆ ಅವುಗಳಲ್ಲಿ ಸುಖವಾಗಲಿಲ್ಲ. ಅಂದ ಮೇಲೆ ವಿಷಯಗಳು ಮಿಥ್ಯಾ ಇರುತ್ತವೆ ಎಂದು ನಿಮಗೆ ಭಗವಂತನು ಅನುಭವ ಕೊಟ್ಟಂತಾಗಲಿಲ್ಲವೇ? ಆದರೂ ಕೂಡ ನೀವು ಈ ವಿಷಯಗಳಲ್ಲಿಯೇ ಪ್ರಪಂಚವು ಹೇಗೆ ಸುಧಾರಿಸೀತು ಎಂದು ನನ್ನನ್ನು ಕೇಳುತ್ತೀರಿ. ಇದಕ್ಕೇನೆನ್ನಬೇಕು? ಯಾವುದು ದುಃಖಮಯವಾಗಿರುತ್ತದೆಯೋ ಅದರಲ್ಲಿ ಸುಖವೆಲ್ಲಿಂದ ಪ್ರಾಪ್ತವಾದೀತು? ಇಬ್ಬರು ಸಣ್ಣ ಹುಡುಗಿಯರು ಗೊಂಬೆ ಆಟ ಆಡಿದರು. ಅವರಲ್ಲಿ ಬಡವಳಾದ ಹುಡುಗಿಯು ಚಪಾತಿ ಗುಳಂಬ ಮಾಡಿದಳು ಹಾಗೂ ಶ್ರೀಮಂತ ಹುಡುಗಿಯು ಶ್ರೀಖಂಡ ಮತ್ತು ಬಾಸುಂದಿ ಮಾಡಿದಳು. ಮೊದಲನೆಯವಳ ಗುಳಂಬವು ಹೊಟ್ಟೆ ತುಂಬುವುದಕ್ಕೆ ಎಷ್ಟು ನಿರುಪಯೋಗಿಯೋ, ಎರಡನೆಯವಳ ಶ್ರೀಖಂಡವು ಅಷ್ಟೇ ನಿರುಪಯೋಗಿಯಾಗಿರುತ್ತದೆ. ಪ್ರಪಂಚದ ಸತ್ಯತ್ವ ಹೀಗೆ ಇರುತ್ತದೆ. ಪ್ರಪಂಚಕ್ಕಾಗಿ ಹೆಂಡತಿ ಮಕ್ಕಳ ಅವಶ್ಯಕತೆ ಇರಲೇಬೇಕೆಂದೇನೂ ಇಲ್ಲ. ಯಾವನು ಮತ್ತೊಬ್ಬನನ್ನು ಅವಲಂಬಿಸಿರುತ್ತಾನೋ ಅವನು ಪ್ರಾಪಂಚಿಕನೇ ಆಗಿರುತ್ತಾನೆ. ಆದ್ದರಿಂದ ಮನುಷ್ಯನು ಒಬ್ಬನೇ ಇದ್ದರೂ ಅವನು ಪ್ರಾಪಂಚಿಕನೇ ಆಗಿರುತ್ತಾನೆ. ಮತ್ತೊಬ್ಬರಿಂದ ಸುಖ ಸಂಪಾದಿಸಲು ಪ್ರಯತ್ನ ಮಾಡುವ ಮನುಷ್ಯನು ಪ್ರಾಪಂಚಿಕನೆಂದೇ ತಿಳಿಯಬೇಕು. 5 ಜನರು ಸೇರಿ ಪ್ರಪಂಚವಾಗುತ್ತದೆ, ಅದರಲ್ಲಿ ಪ್ರತಿಯೊಬ್ಬನೂ ಸ್ವಾರ್ಥಿಯಾಗಿರುತ್ತಾನೆ. ಆದರೆ ಎಲ್ಲ ಸುಖವು ಒಬ್ಬನಿಗೆ ಸಿಗಲು ಹೇಗೆ ಶಕ್ಯವಿದೆ? ಪ್ರಪಂಚದಲ್ಲಿ ಅನೇಕ ವಸ್ತುಗಳಿರುತ್ತವೆ, ಆದರೆ ಭಗವಂತನ ಹತ್ತಿರ ಒಂದೇ ವಸ್ತು ಇರುತ್ತದೆ. ಪ್ರಪಂಚದಲ್ಲಿ ಎಷ್ಟೇ ವಸ್ತುಗಳನ್ನು ತಂದರೂ ಪೂರ್ಣವಾಗುವುದಿಲ್ಲ, ಏಕೆಂದರೆ ಒಂದು ವಸ್ತುವನ್ನು ತರುವುದರಲ್ಲಿಯೇ ಎರಡನೇ ವಸ್ತುವನ್ನು ತರುವುದರ ಬೀಜವಿರುತ್ತದೆ. ಭಗವಂತನ ವಿಷಯದಲ್ಲಿ ಹೀಗೆ ಆಗುವುದಿಲ್ಲ. ಭಗವಂತನನ್ನು ಒಮ್ಮೆ ಪಡೆದದ್ದಾದರೆ ಮತ್ತೆ ಯಾವ ವಸ್ತುವನ್ನೂ ತರಬೇಕಾಗುವುದಿಲ್ಲ. ಇಂದಿನ ಮುಖ್ಯ ವಿಚಾರ, ಇಂಥದೊಂದು ವಸ್ತುವಿರುವುದರಿಂದ ನಾನು ಸುಖಿಯಾಗುತ್ತೇನೆಂಬ ವೃತ್ತಿಯಲ್ಲಿ ರಾಮನಿರದೆ ಏನೂ ಇಲ್ಲದಿರುವಾಗಲೂ ವೃತ್ತಿಯ ಸಮಾಧಾನವಿರಬೇಕು. ಸದ್ಗುರುನಾಥ್ ಮಹಾರಾಜ್ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.